ಸುಪ್ರಸಿದ್ಧ ದೇವಿಯ ದೇವಸ್ಥಾನದ ನೆಲದಲ್ಲಿ ಸಾರಾಯಿ ಮಾರಾಟ ನಡೀತಾ ಇದೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಜಾತ್ರೆಯಲ್ಲಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಸವದತ್ತಿಯ ಯಲ್ಲಮ್ಮನ ಗುಡ್ಡದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಯಲ್ಲಮ್ಮನ ಗುಡ್ಡದಲ್ಲಿ ಕಳ್ಳತನದಿಂದ ಅಕ್ರಮವಾಗಿ ಸಾರಾಯಿ ಮಾರಾಟ ದಂಧೆ ನಡೀತಾ ಇದೆ. ಯಲ್ಲಮ್ಮನ ಗುಡ್ಡದ ಸುಮಾರು 45 ಹೆಚ್ಚು ಕೂಲ್ ಡ್ರಿಂಕ್ಸ್ ಶಾಪ್ಗಳ ಮೇಲೆ ಎಗ್ಗಿಲ್ಲದೆ ಮಾರಾಟ ನಡೀತಾ ಇದೆ. ಕೂಲ್ ಡ್ರಿಂಕ್ಸ್ ಅಂಗಡಿಯೊಳಗೆ ಕುಳಿತುಕೊಂಡು ಮದ್ಯ ಸೇವನೆ ಮಾಡ್ತಾರೆ ಮದ್ಯ ಪ್ರಿಯರು. ರಾಜಾರೋಷವಾಗಿ ಅಕ್ರಮವಾಗಿ ಸಾರಾಯಿ ಮಾರಾಟ ಆಗ್ತಾ ಇದ್ರು. ಕಣ್ಮುಚ್ಚಿ ಕೂತ್ಕೊಂಡ್ರ ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ದೇವಸ್ಥಾನ ಆಡಳಿತ ಮಂಡಳಿಗೂ ಕೂಡ ವಿಷಯ ಕೊಟ್ಟಿದ್ರು. ತಡೆಗಟ್ಟದೆ ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ರಹಸ್ಯ ಕ್ಯಾಮೆರಾದಲ್ಲಿ ಅಕ್ರಮ ಸಾರಾಯಿ ಮಾರಾಟ ಮಾಡುವ ವಿಡಿಯೋಗಳು ಸರಿಯಾಗಿದೆ. ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಈ ಅಕ್ರಮ ಸಾರಾಯಿ ಮಾರಾಟ ದಂಧೆ. ಎಷ್ಟರ ಮಟ್ಟಿಗೆ ಸರಿ ನೋಡಿ, ಇಲ್ಲಿ ಯಲ್ಲಮ್ಮ ಗುಡ್ಡ ಅಂತ ಏನು ಹೇಳ್ತೀವಿ ನಾವು, ರೇಣುಕಾ ಯಲ್ಲಮ್ಮ ದೇವಿ ಗುಡ್ಡ, ಸುತ್ತಮುತ್ತ ಸವದತ್ತಿ ಇಲ್ಲೆಲ್ಲೂ ಕೂಡ ಸಾರಾಯಿ ಮಾರಾಟ ಮಾಡೋ ಹಾಗೆ ಇಲ್ಲವೇ ಇಲ್ಲ. ಆದರೂ ಕೂಡ ಎಗ್ಗಿಲ್ಲದೆ ಮಾರಾಟಗಳು ಮಾಡ್ತಾನೆ ಇದ್ದಾರೆ. ಸಾಕಷ್ಟು ದಿನಗಳಿಂದಲೂ ಕೂಡ ನಡೀತಾನೆ ಇದೆ. ಈ ಕುರಿತಾಗಿ ಅನೇಕ ವರದಿಗಳು ಕೂಡ ಪ್ರಸಾರ ಆಗಿದೆ. ಅಧಿಕಾರಿಗಳು ಹೋಗ್ತಾರೆ ಬರ್ತಾರೆ ಅಷ್ಟೇ, ಅವರು ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ರೀತಿಯಾಗಿ ಇದನ್ನು ನೋಡ್ತಾ ಇದ್ದಾರಾ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಯಾಕಂತಂದರೆ ಅಕ್ರಮವಾಗಿ ಸಾರಾಯಿ ಮಾರಾಟ ನಡೀತಾ ಇದೆ, ಅದು ದೇವಸ್ಥಾನದ ಸುತ್ತಮುತ್ತಲಿನ ಆವರಣದಲ್ಲಿ ಅನ್ನೋದು ನಿಜಕ್ಕೂ ಆತಂಕಕಾರಿ. ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ, ಈ ರೀತಿಯಾಗಿ ಮದ್ಯ ಕುಡಿದು ಅಸಭ್ಯವಾಗಿ ವರ್ತನೆ ಮಾಡೋರ ಸಂಖ್ಯೆಗೇನು ಕಡಿಮೆ ಇಲ್ಲ. ಹಾಗಾಗಿ ಈ ದಂಧೆಗೆ ಯಾವಾಗ ಬ್ರೇಕ್ ಬೀಳೋದು ಅನ್ನೋದೇ ಈಗಿರೋ ಪ್ರಶ್ನೆ. ಕಳ್ಳತನದಿಂದ ಅಕ್ರಮವಾಗಿ ಸಾರಾಯಿ ಮಾರಾಟ ಇಲ್ಲ, ಹೋಗಲಿ ಅವ್ರಿಗೆ ಯಾವುದೇ ಪರ್ಮಿಷನ್ ಕೂಡ ಇಲ್ಲ. ಸೊ ನೋಡಿ, ಇದು ಇವತ್ತು ನಿನ್ನೆ ಕತೆ ಅಲ್ಲವೇ ಅಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ನಡೀತಾನೇ ಇದೆ. ಯಾಕಂತಂದರೆ ಈ ದೇವಿ ದರ್ಶನ ಪಡೆದು ಪುನೀತರಾಗೋಣ ಅಂತೇಳಿ ಸಾಕಷ್ಟು ವರ್ಷ ಬೇರೆ ಬೇರೆ ಕಡೆಗಳಿಂದ ದೇವಸ್ಥಾನಕ್ಕೆ ಬರ್ತಾರೆ. ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಎಗ್ಗಿಲ್ಲದೆ ಮಾರಾಟ ಆಗ್ತಾ ಇದೆ ಅಂತ. ಈ ಬಾರಿ ಕೂಡ ಯಲ್ಲಮ್ಮ ದೇವಿ ಜಾತ್ರೆ ಅದ್ಧೂರಿಯಾಗಿ ನಡೆ ಈ ಜಾತ್ರೆಯ ಸಂದರ್ಭದಲ್ಲಿ ಭಕ್ತರನ್ನೇ ಟಾರ್ಗೆಟ್ ಮಾಡಿಕೊಂಡು ಯಲ್ಲಮ್ಮನ ಸನ್ನಿಧಾನದಲ್ಲಿ ಅಂದರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮದ್ಯದ ಮಾರಾಟ ಜೋರಾಗಿ ರಾಜಾರೋಷವಾಗಿ ನಡೀತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಬಾಳಪ್ಪ. ಪ್ರತಿ ತಿಂಗಳ ಈ ಫೆಬ್ರವರಿ ತಿಂಗಳಲ್ಲಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಆಗಮಿಸ್ತಾರೆ ಭಕ್ತರು ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಜಾತ್ರೆ ನೋಡೋದಕ್ಕೆ ಅಂತ. ಆದರೆ ಈ ಜಾತ್ರೆಗೆ ಬರೋ ಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೀತಾನೆ ಇದೆ. ಗೊತ್ತಿದ್ರೂ ಸುಮ್ಮನೆ ಇದ್ದಾರಾ ಅಧಿಕಾರಿಗಳು, ಏನು ಕತೆ? ಶಿಲ್ಪ, ಏನಂದ್ರೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಯಲ್ಲಮ್ಮ ದೇವಸ್ಥಾನ ಅಂದ್ರೆ ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅಂತ ಕರೀತಾರೆ. ಆ ಪ್ರಸಿದ್ಧ ದೇವಸ್ಥಾನದ ಜಾತ್ರೆ ಏನು ಫೆಬ್ರವರಿ ತಿಂಗಳಲ್ಲಿ ಜಾತ್ರೆ ನಡೀತಿದೆ. ಆ ಜಾತ್ರೆ ಆಧಾರವಾಗಿ ಇಟ್ಟುಕೊಂಡು ಇಲ್ಲಿ ಅಕ್ರಮ ಸರಾಯಿ ಚಟುವಟಿಕೆಗಳನ್ನು 45 ಅಂಗಡಿ ಕೋಲ್ಡ್ ಡ್ರಿಂಕ್ಸ್ ಅಂಗಡಿ ಅವರು ಇಟ್ಕೊಂಡಿರ್ತಾರೆ. ಅಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಏನು ಸರಾಯಿ ಏನು ಕೊಡೋದಾಗಿ ಮಾಡ್ತಾರೆ, ಅಕ್ರಮವಾಗಿ ಸರಾಯಿ ಮಾರಾಟ ಮಾಡ್ತಾರೆ. ಮಾರಾಟ ಮಾಡೋದ್ರ ಹಿನ್ನೆಲೆಯಲ್ಲಿ ಅದು ದೇವಸ್ಥಾನ ಆಡಳಿತ ಮಂಡಳಿಯು ಕೂಡ ಗೊತ್ತಿದ್ರು, ಕಂಡು ಕಾಣದಂತೆ ಅವರು ಕೂಡ ಕುಳಿತಿದ್ದಾರೆ. ಯಾಕಂದ್ರೆ ಅಬಕಾರಿ ಇಲಾಖೆಗೆ ಈ ವಿಷಯ 45 ಅಂಗಡಿಗಳಲ್ಲಿ ಸರಾಯಿ ಮಾರಾಟ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೆ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ. ದೇವಸ್ಥಾನದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡ್ತಾರೆ ಮತ್ತು ಅಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಸರ್ಕಾರದ ಆದೇಶದ ಪ್ರಕಾರ ಅಲ್ಲಿ ಯಾವುದೇ ತರ ದೇವಸ್ಥಾನದಿಂದ 500 ಮೀಟರ್ ಒಳಗಡೆ ಯಾವುದೇ ಮದ್ಯಪಾನ ಮಾರಾಟ ಮಾಡಬಾರ್ದು ಅನ್ನೋ ಆದೇಶ ಕೂಡ ಇದ್ರು ಕೂಡ 500 ಮೀಟರ್ ಒಳಗಡೆನೆ ಒಂದು 45 ಅಂಗಡಿಗಳಲ್ಲಿ ಅಕ್ರಮ ಸರಾಯಿ ಸಿಗುತ್ತೆ. ಆ ಸರಾಯಿಯನ್ನು ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಏನು ಯಲ್ಲಮ್ಮ ದೇವಿಯ ದೇವಸ್ಥಾನಕ್ಕೆ ಜಾತ್ರೆಗೆ ಏನು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಎಲ್ಲಾ ಕಡೆಯಿಂದ ಭಕ್ತರು ಬಂದಿರ್ತಾರೆ. ಆ ಭಕ್ತರು ಬಂದು ಅಲ್ಲಿ ಅಂತ ಸಂದರ್ಭದಲ್ಲಿ ಮದ್ಯ ಮಾರಾಟ ಮಾಡುವುದು ಒಂದು ವಿಷಾದನೀಯ ಸಂಗತಿಯಾಗಿದೆ. ಇಂದು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತೆ ಸರ್ಕಾರದ ಮೇಲೆ ಏನು ಒತ್ತಡ ಹೇರಿ ಅಲ್ಲಿ ಸ್ಥಳೀಯ ಸಾರ್ವಜನಿಕರು ಒತ್ತಾಯ ಕೂಡ ಮಾಡಿದ್ದಾರೆ. ಯಾವುದೇ ಕೂಡ ಇನ್ನುವರೆಗೆ ಅಕ್ರಮ ಸರಾಯಿ ಮಾರಾಟಕ್ಕೆ ಬ್ರೇಕ್ ಬಿದ್ದಿಲ್ಲ, ಇನ್ನಾದ್ರೂ ಬ್ರೇಕ್ ಬೀಳುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಅಬಕಾರಿ ಇಲಾಖೆಯವರು ಇದರಲ್ಲಿ ಶಾಮೀಲ್ ಆಗಿದ್ದಾರಂತೆ. ಸ್ಥಳೀಯ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಚರ್ಚೆ ಆಗ್ತಾ ಇದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಅಬಕಾರಿ ಇಲಾಖೆಯವರು ಎಚ್ಚೆತ್ತುಕೊಂಡು ಈ ಅಕ್ರಮ ಸರಾಯಿ ಮಾರಾಟಕ್ಕೆ ಬ್ರೇಕ್ ಹಾಕಬೇಕಂತ ಸ್ಥಳೀಯರ ಆಕ್ರೋಶವಾಗಿದೆ ಶಿಲ್ಪ. ಇನ್ನು ಬಾಳಪ್ಪ, ನಾವು ನೋಡ್ತಾ ಇದ್ದೀವಿ ಅಕ್ರಮಕೋರರಿಗೆ ಸಾಥ್ ನೀಡ್ತಾ ಇದ್ದಾರ ಅಬಕಾರಿ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿ ಅಂತ. ಯಾಕಂದ್ರೆ ಇದೇನು ಹೊಸ ವಿಷಯ ಅಲ್ಲ, ಪ್ರತಿ ವರ್ಷ ಜಾತ್ರೆ ಆಗುತ್ತೆ, ಪ್ರತಿ ವರ್ಷ ಈ ಕೋಲ್ಡ್ ಡ್ರಿಂಕ್ಸ್ ಶಾಪ್ಗಳು ಅಂತ ಹೇಳಿಕೊಂಡು ಅಲ್ಲಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಸೊ ಅವರಿಂದ ಏನಾದರೂ ಲಂಚ ಸ್ವೀಕಾರ ಮಾಡ್ತಿದ್ದಾರಾ, ಇಂಥದ್ದು ಆರೋಪಗಳು ಕೂಡ ಈಗಾಗಲೇ ಕೇಳಿಬಂದಿದೆ. ಆದರೆ ಇದು ಕಣ್ಣಿದ್ದು ಕಾಣದಂತ ಆಗಿಬಿಟ್ಟಿದೆ ಅಂತ. ಇದು ಇದಕ್ಕೆ ಬ್ರೇಕ್ ಹಾಕುವವರೇ ಇದರಲ್ಲಿ ಶಾಮೀಲಾಗಿದ್ದಾರೇನೋ ಅನ್ನುವಂಥ ಪ್ರಶ್ನೆ ಅನುಮಾನ ಎದುರಾಗ್ತಾ ಇದೆ.
ಏನಂದ್ರೆ ಪ್ರಮುಖವಾಗಿ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇವರಿಗೆ ಸಾಥ್ ಕೊಟ್ಟು ಏನು ಕೋಲ್ಡ್ ಡ್ರಿಂಕ್ಸ್ ಅಂಗಡಿಯಲ್ಲಿ ಅಕ್ರಮ ಸರಾಯಿ ಮಾರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅಂತ ಸಾರ್ವಜನಿಕ ವಲಯದಲ್ಲಿ ತೀವ್ರವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಅದಕ್ಕೆ ಬ್ರೇಕ್ ಹಾಕ್ಬೇಕಂತ ಹೈಯರ್ ಆಫೀಸರ್ ಹತ್ರ ಅಲ್ಲಿಯ ಸಾರ್ವಜನಿಕರು ಸ್ಥಳೀಯರು ದೂರನ್ನು ಕೊಟ್ಟಾಗ ಯಾವುದೇ ತರ ಇನ್ನೂವರೆಗೆ ಪ್ರಯೋಜನ ಇಲ್ಲದಂತಾಗಿದೆ. ಯಾಕಂದ್ರೆ ಯಲ್ಲಮ್ಮ ಸವದತ್ತಿ ಏನು ಗುಡ್ಡದಲ್ಲಿ ಏನು ಸವದತ್ತಿ ದೇವಸ್ಥಾನ ಇದೆ, ಯಲ್ಲಮ್ಮ ದೇವಸ್ಥಾನದಲ್ಲಿ 45 ಅಂಗಡಿಗಳು ಸುಮಾರು ವರ್ಷ ಗಂಟಲೆ ಅಲ್ಲೇ ಅಂಗಡಿಗಳನ್ನ ಹಾಕೊಂಡು ಟೆಂಟ್ಗಳನ್ನ ಹಾಕೊಂಡು ಇರ್ತಾರೆ. ಅಂತ ಟೆಂಟ್ಗಳಲ್ಲಿ ಬಂದ ಏನು ಭಕ್ತರಿಗೆ ಒಂದು ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ಅಲ್ಲೇ ಗ್ಲಾಸ್ಗಳು ಕೊಡ್ತಾರೆ, ಚಿಕ್ಕ ಮಕ್ಕಳುಗಳಿಂದ ಏನು ಬಾಟಲ್ಗಳು ಕೊಡೋದಾಗ್ಲಿ ಮತ್ತೆ ಇಂಥ ಕೆಲಸಗಳು ಏನು ಚೈಲ್ಡ್ ಲೇಬರ್ ಕೂಡ ಯೂಸ್ ಮಾಡ್ಕೋತಾರೆ. ಇಂಥದಕ್ಕೆಲ್ಲ ಬ್ರೇಕ್ ಹಾಕ್ಬೇಕಂದ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಆಯುಕ್ತರು ಇದಕ್ಕೆ ಮಾನ್ಯ ಸಂಬಂಧಪಟ್ಟಂತೆ ಅವರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಬೇಕು. ಒಂದು ವೇಳೆ ಕೈಗೊಳ್ಳಲಿಲ್ಲದೆ ಏನು ಅಲ್ಲಿಯ ಸಾರ್ವಜನಿಕರು ಆಯೋಗಕ್ಕೆ ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಅಂತ ಈಗಾಗಲೇ ಒಂದು ಎಚ್ಚರಿಕೆ ಕೊಡುವಂತ ಮಾತನ್ನು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅಲ್ಲಿ ಏನು ಚೈಲ್ಡ್ ಲೇಬರ್ಗಳಿಗೆ 14 ವರ್ಷದ ಒಳಗಿನ ಮಕ್ಕಳ ಕೈಯಿಂದ ಒಂದು ಬಾಟಲಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಮುಂದಿನ ಯುವ ಪೀಳಿಗೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ಒಂದು ಕಾರಣವಾಗಿರುತ್ತದೆ. ಯಾಕಂದ್ರೆ 14 ವರ್ಷದ ಮಕ್ಕಳು ಬಾಟಲೆ ಕೊಡುವುದರಿಂದ ಅವರು ದುಷ್ಟ ಚಟಗಳಿಗೆ ಅಂಟಿಕೊಳ್ಬಹುದು ಅಂತ ಅಲ್ಲಿಯ ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿದೆ. ಇಂತ ಇದಕ್ಕೆಲ್ಲ ಬ್ರೇಕ್ ಬೀಳ್ಬೇಕಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು. ಅಲ್ಲಿ ಸಂಬಂಧಪಟ್ಟಂತ 45 ಅಂಗಡಿಗಳನ್ನು ಏನು ಅವರ ಮೇಲೆ ರೇಡ್ ಮಾಡಬೇಕು. ರೇಡ್ ಮಾಡಿ ಅಲ್ಲಿರ್ತಕ್ಕಂಥ ಅಕ್ರಮ ಸರಾಯಿ ಅಡ್ಡಗಳ ಮೇಲೆ ಅವರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ಬೇಕು. ಕ್ರಿಮಿನಲ್ ಕೇಸ್ಗಳು ಹಾಕಿ ಈ ಅಕ್ರಮ ಸರಾಯಿ ಬಂದ್ ಮಾಡಿಸ್ಬೇಕಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾಕಂದ್ರೆ 45 ಅಂಗಡಿಗಳಲ್ಲಿ ಸುಮಾರು ಕೋಟಿ ಗಂಟಲೆ ಏನು ಈ ಜಾತ್ರೆಯಲ್ಲಿ ಬಂಡವಾಳ ಅಕ್ರಮ ಸರಾಯಿ ಮಾರಾಟ ಮಾಡಿ ಒಂದು ಬಂಡವಾಳವನ್ನು ಮಾಡಿಕೊಡ್ತಾರೆ. ಇದಕ್ಕೆಲ್ಲರೂ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸ್ಥಳೀಯ ಸಂಬಂಧಪಟ್ಟಂತ ದೇವಸ್ಥಾನ ಸಂಬಂಧ ಆಡಳಿತ ಮಂಡಳಿ ಆಗಿರ್ಬೋದು ಮತ್ತೆ ಇನ್ನು ಸ್ಥಳೀಯ ತಾಲೂಕು ಆಡಳಿತ ಇದಕ್ಕೆಲ್ಲರೂ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಾಕಷ್ಟು ಚರ್ಚೆ ಈಡಾಗಿದೆ. ಶಿಲ್ಪಾ, ಓಕೆ, ಧನ್ಯವಾದ ಬಾಳಪ್ಪ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.